ಕಳೆದ ಒಂದು ತಿಂಗಳಿನಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಹಸುಗಳಿಗೆ ಮಲೇರಿಯಾನಂತಹ ಕಾಯಿಲೆ ಬರುತ್ತಿದ್ದು ಸುಮಾರು 30 ಹೆಚ್ಚು ಹಸುಗಳು ಸಾವನ್ನಪ್ಪಿವೆ. ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಪಶು ಚಿಕಿತ್ಸಾಲಯವಿದ್ದು ವೈದ್ಯರಿಲ್ಲದ ಕಾರಣ ನಿಗದಿತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಹಸುಗಳು ಸಾವನ್ನಪ್ಪಿದ್ದವು. ಈ ಬಗ್ಗೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಮುಖಂಡರಾದ ವೆಂಕಟಾಚಲರವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲಾ ಕಮಿಟಿ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಜೊತೆ ಚರ್ಚಿಸಿ ವಾಸ್ತವ ಸ್ಥಿತಿಯ ಮಾಹಿತಿಯನ್ನು ಪಡೆದುಕೊಂಡರು. ಈ ಬಗ್ಗೆ ಮಾತನಾಡಿ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಹಸುಗಳನ್ನು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಹೌದು, ನಿಜಾನೇ ಡಾಕ್ಟರ್, ಸುಮಾರು 60% ಸಿಬ್ಬಂದಿ ಕೊರತೆ ಇದೆ ನಮ್ಮ ತಾಲೂಕಿನಲ್ಲೆಲ್ಲ, ನಮ್ಮ ಇಡೀ ನಮ್ಮ ರಾಜ್ಯದಲ್ಲೇ ಕೊರತೆ ಇದೆ ಅಂದರು. ಅದು ಇಲ್ಲಿನ ಜನರಿಗೆ ಈಗ ಬಂದಿರೋ ಕಾಯಿಲೆ ಏನು, ಹಸುಗಳು ಯಾಕೆ ಸಾಯ್ತಾ ಇದ್ದಾವೆ, ಆಮೇಲೆ ಆ ಸತ್ತ ಮೇಲೆ ಅವ್ರು ಅಟ್ಲೀಸ್ಟ್ ಹಸುಗೆ ಇನ್ಸೂರೆನ್ಸ್ ಇದೆಯಾ ಅಂತ ಕೇಳಿದ್ರೆ ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಡಾಕ್ಟ್ರ್ ಇದ್ದರೆ, ವೆಟನರಿ ಹೆಲ್ಪರ್ಸ್ ಇದ್ದರೆ ಜನಕ್ಕೆ ಹಸುಗಳು ಇಲ್ಲ. ಇಲ್ಲಿನ ರೈತಾಪಿ ಜನ ಬದುಕಿರೋದು ಏನಕ್ಕೆ ಅದ್ರ ಮೇಲೆ, ಇಲ್ಲಿನೇ ಸುಮಾರು 80% ಆಫ್ ರೈತಾಪಿ ಜನ ಬದುಕಿರೋದೇ ಜಾನುವಾರುಗಳಿಂದ. ಜಾನುವಾರನೇ ಇಲ್ಲ, ಸತ್ತು ಸಾಯ್ತಾ ಇದ್ರು ಜನ. ಯಾರು ಕಂಪ್ಲೇಂಟ್ ಹೇಳೋದು? ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಏನು ಆನ್ಸರೇ ಇಲ್ಲ. ಪಾಪ, ನಮ್ಗೆ ಗೊತ್ತಿಲ್ಲ ಇನ್ಶೂರೆನ್ಸ್ ಅಂದರೆ ನಮ್ಗೆ ಗೊತ್ತಿಲ್ಲ ಸರ್ ಅಂತಾರೆ. ಆಮೇಲೆ ಡಾಕ್ಟ್ರ್ ಅಂದರೆ ಡಾಕ್ಟ್ರೇ ಇಲ್ಲ, ನಾವು ಯಾರಿಗೆ ಕನ್ಸರ್ ಇದು ಮಾಡೋದು ಅಂತ ಇದ್ದಾರೆ. ಇದರ ಅಟ್ಲೀಸ್ಟು ಸಾಯೋ ಟೈಮ್ನಲ್ಲಿ ಅಟ್ಲೀಸ್ಟ್ ಯಾವ ಥರ ತಡೆಗಟ್ಟಬೇಕು, ಇದ್ಯಾವುದು ಮಲೇರಿಯಾ ಟೈಪು ವೆಬಿನೋಸಿಸ್ ಅಂತ ಏನೋ ಡಿಸೀಸ್ ಅಂತ ಇದ್ದಾರೆ, ಮೈಟ್ ಒಂದು ಟಿಕ್ಸಿಂದ ಬರ್ತಾ ಇದೆಯಂತೆ. ಸುಮಾರು ಒಂದು ವಾರ 10 ದಿವಸ ಜ್ವರ ಬಂದು ಹಸುಗಳು ಅದೆಷ್ಟು ಗಂಟೆ ಸಾಯ್ತಾ ಇದ್ದಾವೆ. 50-100 ಲಕ್ಷ ಒಂದು ಹಸು ಒಂದು ರೈತ ಜನಕ್ಕೆ ಸತ್ತರೆ ಅವ್ರ ಜೀವನದಲ್ಲಿ 2-3 ವರ್ಷ ಹಿಂದಕ್ಕೆ ಹೋದಂಗೆ ಆಗುತ್ತೆ. ಅವ್ರಿಗೆ ಇನ್ನೇನು ಸಹಾಯ ಮಾಡೋದು? ಮಕ್ಕಳು ಎಜುಕೇಷನ್ ಅದರಲ್ಲೇ, ಮತ್ತು ಅವರ ಆರ್ಥಿಕ ಪರಿಸ್ಥಿತಿಗಳು ಅದರಲ್ಲೇ ಮೇಂಟೈನ್ ಮಾಡೋ ಜನ, ಈಗ ರೈತಾಪಿ ಜನಗಳಿಗೆ ಕಷ್ಟ ಆಗ್ತಾ ಇದೆ. NM ಸುರೇಶ್, MMTV ನ್ಯೂಸ್, ಕೋಲಾರ.